ಹದಿಹರೆಯದ ಪಾಡು ಈ ವಿಷಯದಿ ನನಗೆ ಅನುಭವವು ಕಮ್ಮಿ ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ ಲೇಲೆ ಮ್ಯಾರಿಡ್ ಲೈಫ್ ಅಂಬಿಕಾ ಆ್ಯಂಡ್ ತೇಜು. ಚೈಲ್ಡ್ಹುಡ್ಡಲ್ಲಿ ನಾವು ಮಾಡ್ತಿದ್ದ ತೀಟ್ಲೆ ಎಲ್ಲ ಈಗಲೂ ನೆನಪಾಗತ್ತೆ. ಡ್ಯಾಡಿ 11 o'clock ಬರ್ತಾರೆ ಅಂದರೆ ಕಾರ್ಟೂನ್ ನೋಡಿ ಯಾಕೆ ಟಿ ವಿ ಆಫ್ ಮಾಡಿ ಪಪ್ಪ ಹತ್ರ ಸಿಕ್ಕಾಕೊಳ್ತಾ ಇದ್ದಿದ್ದು ಎಲ್ಲ ತುಂಬ ಮೆಮರೀಸ್ ಹೊರಗೆ ಬರ್ತಿದೆ. ಬಟ್ ಯಾವ್ದು ಶೇರ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ನೀನು ಕ್ರಿಕೆಟ್ ಆಡೋಕ್ಕೆ ಹೋಗಿ ಆಮೇಲೆ ಲೇಟ್ ಬರ್ತಿದ್ದಿದ್ದು ಎಲ್ಲ ನೆನಪಾಗ್ತಿದೆ. ಗೋಲ್ಡನ್ ಡೇಸ್ ಮೆಮರೀಸ್ ಕಣ್ಣಲ್ಲಿ ನೀರು ಬರ್ತಿದೆ. ಐ ಸ್ಟಿಲ್ ರಿಮೆಂಬರ್ ಎವ್ರಿಥಿಂಗ್. ನಮ್ಮ ಪಪ್ಪ ಆದಮೇಲೆ ತೇಜುನೇ ನಂಗೆ ಫುಲ್ ಸಪೋರ್ಟ್ ಎಲ್ಲಾನು. ಅವ್ನ ಬಗ್ಗೆ ಎರಡು ಮಾತಲ್ಲಿ ಎರಡು ಲೈನಲ್ಲೆಲ್ಲ ಮಾತಾಡೋದಕ್ಕಾಗೋದಿಲ್ಲ. ದ ಬೆಸ್ಟ್ ಬ್ರದರ್ ಇನ್ ದ ವರ್ಲ್ಡ್, ನನ್ನ ಮಕ್ಕಳಿಗೆ ದ ಬೆಸ್ಟ್ ಮಾವ. ಈಸ್ ಎವ್ರಿಥಿಂಗ್ ಟು ಅಸ್, ಈಸ್ ಎವ್ರಿಥಿಂಗ್ ಟು ಅಸ್. ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಮುಖ ಮರೆಸುವ ಹೆರಳ ಬದಿ ಸರಿಸಲೆ ಹೇಳು ಪಠ್ಯೇತರ ಚಟುವಟಿಕೆಯು